ವೆಲ್ಕಮ್ ಟು ವರಿ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಒಂದು ಸ್ಮಾಲ್ ಇನ್ಫಾರ್ಮೇಶನ್, ಸ್ಮಾಲ್ ನ್ಯೂಸ್ ಲೀಕ್ ಆಗಿದೆ ಅಂತಾನೆ ಹೇಳಬೇಕು. ಆ ನ್ಯೂಸ್ ಬಗ್ಗೆನೇ ನಾವು ಇವಾಗ ನೋಡ್ತಿದ್ದೀವಿ. ಏನು ಅಂತಂದ್ರೆ, ನಮ್ಮ ಕರ್ನಾಟಕ ಸಿಎಂ ಯಡಿಯೂರಪ್ಪಗೆ ಕೊರೋನಾ ಬಂದಿದೆ. ಅದು ಹೆಂಗೆ ಬಂದಿದೆ ಅಂತ ಕೇಳಿದ್ರೆ, ಏನೋ ಒಂದು ಮೀಟಿಂಗ್ ಬೆಳಗಾಂ ಅಲ್ಲಿ ಎಲೆಕ್ಷನ್ ನಡೀತಿದೆ ಅಂತ. ಸೊ ಆ ಎಲೆಕ್ಷನ್ ನಡಿಬೇಕಾದ್ರೆ ಅಲ್ಲಿ ಪೋಲ್ ಮೆಂಬರ್ಸ್ ಎಲ್ಲನೂ ಇರ್ತಾರೆ. ಸೊ ಆ ಥರ ಮೆಂಬರ್ಸ್ನೆಲ್ಲ ಕೂರಿಸ್ಕೊಂಡು ಮಾತಾಡುವಾಗ ಅಲ್ಲಿ ಹೆಂಗೋ ಒಂದು ಯಾರೊಬ್ಬರು ಮೈಯಲ್ಲಿರೋ ಕೊರೋನಾ ಇವ್ರ ಮೈಗೆ ಜಂಪ್ ಆಗಿಬಿಟ್ಟಿದೆ. ಅದು ಹೆಂಗೆ ಜಂಪ್ ಆಯಿತು ಅಂತ ಗೊತ್ತಾಗ್ತಿಲ್ಲ. ಸೊ ಈ ಥರ ಜಂಪ್ ಆಗೋದ್ರಿಂದ ಅವ್ರಿಗೆ ಏನಾಗುತ್ತೆ ಅಂದರೆ, ಆಬ್ವಿಯಸ್ಲಿ ಕೊರೋನಾ ಬರುತ್ತೆ, ನನಗೆ ಟಯರ್ಡ್ ಆಗಿದೆ ಅಂತ ಹೇಳಿ ಅದು ಇವತ್ತಿನ ದಿನ ಮಾಡಿರೋ ಮೀಟಿಂಗು ಈವ್ನಿಂಗ್ ಅಷ್ಟಿಗೆ ನನಗೆ ಸ್ವಲ್ಪ ಟಯರ್ಡ್ ಆಗಿದೆ ಅಂತ ಹೋಗಿ ಮಲ್ಕೊಂಡ್ರಂತೆ. ಆವಾಗ ಕೋವಿಡ್ ಟೆಸ್ಟ್ ಮಾಡಿ ನೋಡಿದರೆ 100% ಕೋವಿಡ್ ಇದೆ ಅಂತ ಪಾಸಿಟಿವ್ ಅಂತ ರಿಸಲ್ಟ್ ಬಂದ್ಬಿಡ್ತಂತೆ. ಇವಾಗ ಏನು ಮಾಡೋದಕ್ಕಾಗುತ್ತೆ, ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲಲ್ಲಿ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ರಂತೆ. ಸೊ ಅಲ್ಲಿ ಅಷ್ಟೊಂದೆಲ್ಲ ಫೆಸಿಲಿಟಿ ನಮ್ಮ ಹತ್ರ ಇಲ್ಲ, ಐ ಆಮ್ ಸಾರಿ ಅಂತ ಹೇಳಿರೋದ್ರಿಂದ ಮಣಿಪಾಲ್ ಹಾಸ್ಪಿಟಲ್ಗೆ ನಾವು ಶಿಫ್ಟ್ ಮಾಡೋಣ. ಅಲ್ಲಂತೂ ಎಲ್ಲಾನು ಸೊಫಿಸ್ಟಿಕೇಟೆಡ್ ಆಗಿ ಏನೇನೆಲ್ಲ ಎಕ್ವಿಪ್ಮೆಂಟ್ಸ್ ಇಲ್ವೋ ಅದೆಲ್ಲನೂ ಅವ್ರ ಹತ್ರ ಇದೆ, ನಮ್ಮ ಹತ್ರ ಇದೆ, ಬನ್ನಿ 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 ಅಂತ ಹೇಳ್ತಿರೋ ಹತ್ರನೇ ನಾವು ಕೂಡ ಅವ್ರ ಹತ್ರನೇ ಹೋಗಿ ಹೋಗಿ ಬೀಳ್ತಿರ್ತೀವಿ. ಆದ್ರಿಂದನೇ ಅವ್ರಿಗೆ ಜಾಸ್ತಿ ಜಾಸ್ತಿ ರೆವೆನ್ಯೂ ಜನರೇಟ್ ಆಗ್ತಿರುತ್ತೆ. ಆ ರೆವೆನ್ಯೂನ ಇಟ್ಕೊಂಡು ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ, ಅವ್ರ ಹತ್ರ ಇಲ್ಲದೇ ಇರೋ ಎಕ್ವಿಪ್ಮೆಂಟ್ಸ್ ಎಲ್ಲಾನು ಪರ್ಚೇಸ್ ಮಾಡಿ ಬನ್ನಿ 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 ಅಂತ ಹಾಸ್ಪಿಟಲಲ್ಲಿ ತಗೊಬಂದು ಹಾಕ್ತಾನೆ ಇದ್ದಾರೆ ಅಂತ ಹೇಳಬೇಕು. ಸೊ ಆ ಥರ ಎಕ್ವಿಪ್ಮೆಂಟ್ಸ್ ಇರೋದ್ರಿಂದ ಇನ್ನೂ ಜಾಸ್ತಿ ಜನ ಬರ್ತಾರೆ, ಇನ್ನೂ ಜಾಸ್ತಿ ಜನ ಬರ್ತಾರೆ ಅಂತಾನೆ ಅವ್ರು ಹೇಳ್ತಿದ್ದಾರೆ. ಹೌದು, ನಾವು ಕೂಡ ಅಲ್ಲಿಗೇನೆ ಹೋಗಬೇಕಾಗುತ್ತೆ. ಏನಾದರೂ ಒಂದು ಕಾಯಿಲೆ ಬಂತು ನನಗೂ ಕೂಡ ಸರಿ, ನನಗೂ ಕೂಡ ಏನಾದರೂ ಒಂದು ಕಾಯಿಲೆ ಬಂತು ಅಂತಂದ್ರೆ ಅಲ್ಲಿಗೇನೆ ಹೋಗಬೇಕಾಗುತ್ತೆ. ಬಟ್ ಏನು ಮಾಡೋದು, ಪಾಕೆಟಲ್ಲಿ ಜಾಸ್ತಿನೇ ಇರಬೇಕಾಗುತ್ತೆ. ಅಷ್ಟೊಂದೆಲ್ಲ ಹೈ ಎಂಡ್ ಎಕ್ವಿಪ್ಮೆಂಟ್ಸನ್ನು ನಾವು ನಮ್ಮ ಮೇಲೆ ಅವರು ಟೆಸ್ಟ್ ಮಾಡಬೇಕು, ಯೂಸ್ ಮಾಡಬೇಕು ಅಂತಂದರೆ ಅಲ್ಲಿ ಖರ್ಚಾಗ್ತಾನೆ ಇರುತ್ತೆ. ಹೆಂಗೆ ಮೀಟ್ರ್ ಬಡ್ಡಿ ಅಂತ ಹೇಳ್ತಾರಲ್ವ, ಆ ಥರ ಬಡ್ಡಿಗೆ ತಗೊಂಡು ತಗೊಂಡು ಈ ಕಡೆ ಕೊಳ್ತಾನೆ ಇರಬೇಕು. ನಮ್ಮ ಪ್ರಾಣಗಿಂತ ಆ ಬಡ್ಡಿ ಹೆಚ್ಚ ಅಂತ ಹೇಳಿದರೆ ಇಲ್ಲ. ಸೊ ಅದರಿಂದನೇ ಏನಾದರೂ ಒಂದು ಮಾಡಿ ನಮ್ಮ ಪ್ರಾಣನ ನಾವು ಕಾಪಾಡ್ಕೋಬೇಕಲ್ಲ. ನಾವು ಮಿಡಲ್ ಕ್ಲಾಸ್ ಪೀಪಲ್ ಏನು ಬೇಕಾದ್ರೂ ಮಾಡ್ತೀವಿ. ಆದರೆ ಸಿ ಎಮ್ಗೇನೆ ಒಂದು ಕೊರತೆ, ಸಿ ಎಮ್ಗೇನೆ ಕೊರೋನಾ ಬಂದಿದೆ ಅಂತಂದರೆ ಯಾರು ಏನು ಮಾಡ್ತಾರೆ? ನಿಜವಾಗ್ಲೂ ಹೇಳಬೇಕು ಅಂತಂದರೆ ಅವ್ರಿಗೆ ಅಷ್ಟೊಂದೆಲ್ಲ ಸೆಕ್ಯೂರ್ಡ್ ಫೋರ್ಸಸ್ ಇರುತ್ತೆ. ನಾನು ಮುಂಚೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಅಲ್ವಾ, ನರ್ಸು ನಮ್ಮ ಮನೇಲಿರಬೇಕು, ನಮ್ಮ ಮನೇಲೇನೆ ನನಗೆ ವ್ಯಾಕ್ಸಿನೇಷನ್ ಹಾಕಬೇಕು, ನನಗೆ ವೆಂಟಿಲೇಟರ್ ಎಲ್ಲ ಮನೇಲೇನೆ ಇಟ್ಕೋಬೇಕು, ನನ್ನನ್ನು ಅಲ್ಲೇನೆ ಕಾಪಾಡಬೇಕು ಅಂತ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ. ಆದರೆ ಇವಾಗ ಅದಕ್ಕೂ ಕೂಡ ಸಿ ಎಮ್ ಆಗಿದ್ರು ಕೂಡ ಅದಕ್ಕೆ ಈಕ್ವಲ್ ಇಲ್ವಾ ಅಂತಲೇ ಅನ್ಸುತ್ತೆ. ಹಂಗಂದ್ರೆ ನಾವೆಲ್ಲ ಯಾವ ಲೆಕ್ಕ, ಸಿ ಎಮ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋ ಲೆವೆಲ್ಗಿದ್ದಾರೆ. ಹಂಗಂದ್ರೆ ಸಿ ಎಮ್ ಆದರೂ ಕೂಡ ಸರಿ, ನರ್ಸ್ ನಿಮ್ಮ ಮನೆಗೆ ಬರೋದಿಲ್ಲ, ಸಿ ಎಮ್ ಆದರೂ ಕೂಡ ಸರಿ, ನಿಮಗೆ ಆಪರೇಷನ್ ನಿಮ್ಮ ಮನೆ ಒಳಗೇನೆ ನಡೆಯೋದಿಲ್ಲ ಅಂತ ತಿಳ್ಕೊಳ್ಳಿ. ಸೊ ಅದರಿಂದ ಏನಾಗುತ್ತೆ, ಏನೇ ಒಂದು ಕಾಯಿಲೆ ಬರಲಿ, ನಮ್ಮ ಪ್ರಾಣ ಹೋಗೋದಾಗಿರಲಿ, ಅದು ಹಾಸ್ಪಿಟ್ಲಲ್ಲಿ ಅಲ್ಲಿ ಟೈಲ್ಸ್ ಎಲ್ಲ ಹಾಕಿರ್ತಾರಲ್ವ, ಆ ಗೋಡೆ ಒಳಗೇನೆ ಹೋಗುತ್ತೆ ಅಂತಲೇ ಹೇಳಬೇಕು. ಸೊ ಈ ಒಂದು ಸ್ಮಾಲ್ ಸುದ್ದಿ ನಿಜವಾಗ್ಲೂ ಆಚೆ ಕಡೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ ನಾನು ಇದನ್ನು ಮಾಡ್ತಿದ್ದೀನಿ. ಪ್ರಾಬಬ್ಲಿ ಈ ವಿಡಿಯೋದಲ್ಲಿ ಸಿ ಎಂಗೆ ಕೊರೋನಾ ಬಂದಿದೆ, ಆದರೆ ಅದು ಹೆಂಗೆ ಬಂದಿದೆ ಮತ್ತು ಅದು ಅವರು ಎಲ್ಲೆಲ್ಲ ಹೋಗಿ ಅಡ್ಮಿಟ್ ಆದರು, ಎಲ್ಲಿ ಇವಾಗ ಹೋಗಿ ಅಡ್ಮಿಟ್ ಆಗ್ತಿದ್ದಾರೆ ಅಂತ ಒಂದು ಇನ್ಫಾರ್ಮೇಷನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಬಟ್ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಅವರು ಇವಾಗ ಬೆಡ್ ರೆಸ್ಟಲ್ಲೇ ಇದ್ದಾರೆ. ಸೊ ಇವಾಗ ಆ್ಯಕ್ಟಿಂಗ್ ಸಿ ಎಮ್ ಆಗಿ ಯಾರು ಇರ್ತಾರೆ ಅಂತ ಕೇಳಿದರೆ ಅವರೇ ಇರ್ತಾರೆ, ಬೇರೆ ಯಾರು ಇರೋದಕ್ಕೆ ಬಿಡೋದಿಲ್ಲ. ಏನಕ್ಕಂದರೆ ಅದೆಲ್ಲನೂ ಪಾಲಿಟಿಕ್ಸ್ ಅಂತಲೇ ಹೇಳ್ಕೊಂಡು ನಾನು ಈ ವಿಡಿಯೋನ ಮುಗಿಸ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನಾಳೆ ಇದೇ ಥರ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಇದ್ರಲ್ಲಿ ನೋಡೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬೈ ಬೈ.